Hi guys, hello everyone. Namaskara. Nan is Tejas and you know Tadra Tech or Box Canada YouTube channel. ee video dalli main maadtadivi antandre Asus Tough Gaming do laptop nanna matra so ee laptop nanna go unboxing mari review maadtadivi so let's begin the unboxing. ಸೊ ಗೈಸ್, ಬಾಕ್ಸ್ ಪ್ಯಾಕೇಜ್ ಮೇಲೆ ನಿಮಗೆ ಏಸಸ್ ಅಂತ ಬ್ರ್ಯಾಂಡಿಂಗ್ ಕಾಣುತ್ತೆ ಮತ್ತು ಟಫ್ ಗೇಮಿಂಗ್ ಅಂತ ಒಂದು ಲೋಗೋ ಕಾಣುತ್ತೆ. ಆ್ಯಕ್ಚುಲಿ ಏಸಸ್ ಅವ್ರದ್ದೇ ಟಫ್ ಗೇಮಿಂಗು ಒಂದು ವೆಂಚರು, ಸೊ ಅದರ ಅಂಡರಲ್ಲಿ ಅವರು ಲ್ಯಾಪ್ಟಾಪ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಬಾಕ್ಸ್ನ ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ನಿಮಗೆ ಲ್ಯಾಪ್ಟಾಪ್ದು ಸ್ಪೆಸಿಫಿಕೇಷನ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ರೈಟ್ ಸೈಡಲ್ಲಿ ಅದರದ್ದು ಎಕ್ಸಾಕ್ಟ್ MRP ಕೊಟ್ಟಿದ್ದಾರೆ, 71,999 ರುಪೀಸ್ ಇದೆ. ಬಟ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಇದು 54,919 ರುಪೀಸ್ಗೆ ಸಿಗ್ತಾ ಇದೆ. ಸೊ ಈಗ ಬಾಕ್ಸ್ ಪ್ಯಾಕೇಜ್ನ ಓಪನ್ ಮಾಡೋಣ. ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ ಮೇಲೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದ್ರೆ ಇನ್ನು 5% ಎಕ್ಸ್ಟ್ರಾ ಆಫರ್ ಸಿಗುತ್ತೆ. ಸೊ ನೀವೇನಾದರೂ ಬೈ ಮಾಡೋದಾದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ರೈಸನ್ 5 ಕ್ವಾಡ್ ಕೋರ್ 3550H ನಿಮಗೆ ಇದರಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ. ಮತ್ತು ಇದರದ್ದು 17.3 inch ಫುಲ್ HD ಸ್ಕ್ರೀನ್ ಮಾತ್ರ ತುಂಬ ಆಸಮ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬಾಕ್ಸ್ ಪ್ಯಾಕೇಜಲ್ಲಿ ನಿಮಗೆ ಪೇಪರ್ ವರ್ಕ್ಸು ಮತ್ತು ಅದರದ್ದು ಚಾರ್ಜರ್ ಮಾತ್ರ ನೋಡೋಕೆ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಬಾಕ್ಸ್ ಒಳಗಡೆ ಏನೂ ಇರೋದಿಲ್ಲ, ಆಯಿತಾ. ಸೊ ಈಗ ಲ್ಯಾಪ್ಟಾಪ್ನ ಓಪನ್ ಮಾಡ್ತೀನಿ. ನಿಮಗೆ ಆ್ಯಕ್ಚುಲಿ ವೀಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಸೊ ವೀಡಿಯೋದಲ್ಲಿ ನೋಡೋರಿಗೆ ಅದು ಎಷ್ಟು ದೊಡ್ಡದಿದೆ ಲ್ಯಾಪ್ಟಾಪ್ ಅಂತ ಕ್ಲಿಯರ್ ಕಟ್ಟಾಗಿ ಐಡಿಯಾ ಸಿಗಲ್ಲ. ಬಟ್ 17.3 inch ಇದೆ, ಅದನ್ನು ನೀವು ಲೆಕ್ಕ ಹಾಕ್ಬೋದು. ಇನ್ನು ಇದರ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಪವರ್ ಪೋರ್ಟ್ ಸಿಗ್ತಾ ಇದೆ, ಒಂದು RJ45 ಲ್ಯಾನ್ ಜ್ಯಾಕ್ ಸಿಗ್ತಾ ಇದೆ, ಒಂದು HDMI ಪೋರ್ಟ್ ಸಿಗ್ತಾ ಇದೆ, ಒಂದು USB 2.0 ಪೋರ್ಟ್ ಸಿಗ್ತಾ ಇದೆ, ಮತ್ತು ಎರಡು Type-A USB 3.1 ಜ್ಯಾಕ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಆಡಿಯೋ ಜ್ಯಾಕ್ ಕೂಡ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡೋಕ್ಕೆ ಸಿಗುತ್ತೆ. ಇನ್ನು ರೈಟ್ ಸೈಡಲ್ಲಿ ನೋಡೋದಾದರೆ ನಿಮಗೆ ಯಾವುದೇ ರೀತಿ ಪೋರ್ಟ್ ಸಿಗಲ್ಲ, ಹಾಟ್ ಏರ್ನ ಆಚೆ ಹಾಕೋದಕ್ಕೆ ಕೆಲವು ಹೋಲ್ಸ್ ಸಿಗುತ್ತೆ. ಮತ್ತು ಈ ಲ್ಯಾಪ್ಟಾಪ್ನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ AMD ರೈಸನ್ 5 3550H ಪ್ರೊಸೆಸರ್ ಇದರಲ್ಲಿದೆ. ಇದೊಂದು ಕ್ವಾಡ್ ಕೋರ್ ಪ್ರೊಸೆಸರ್, ನಿಮಗೆ 4 cores ಮತ್ತು 8 threads ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿರುವಂಥ ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಮಾತಾಡೋದಾದರೆ NVIDIA GTX G4 1650 4GB ವಿತ್ DDR5 ಗ್ರಾಫಿಕ್ಸ್ ಕಾರ್ಡ್ ನಿಮಗೆ ಇದರಲ್ಲಿ ಸಿಗುತ್ತೆ. ಎಲ್ಲ ಒಂದು ಗೇಮ್ಸ್ನ ಒಂದು ಒಳ್ಳೆ FPSಲ್ಲಿ ನಿಮಗೆ ಆಡಿಸುವಂಥ ತಾಕತ್ತು ಈ ಒಂದು ಗ್ರಾಫಿಕ್ಸ್ ಕಾರ್ಡ್ಗೆ ಇದೆ, ಆಯಿತಾ. ಮತ್ತು ಇನ್ನು ಇದರಲ್ಲಿರುವಂಥ ರ್ಯಾಮ್ ಬಗ್ಗೆ ಮಾತಾಡೋದಾದರೆ 8GB DDR4 RAM ಸಿಗುತ್ತೆ ನಿಮಗೆ. ಇದರದ್ದು ರ್ಯಾಮ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 2400mAh ಇದೆ. ಮತ್ತು ಇದರದ ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದರೆ SSD ಇದೆ ಇದರಲ್ಲಿ 512GBದು. ಮತ್ತು ನೀವು ನಿಮ್ಮ ರ್ಯಾಮ್ನ ಯಾವುದೇ ಟೈಮಲ್ಲಿ ಬೇಕಾದರೂ ನೀವು ಅಪ್ಗ್ರೇಡ್ ಮಾಡುವಂಥ ಎಲ್ಲ ಆಪ್ಷನ್ಸ್ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಪ್ರೀ ಇನ್ಸ್ಟಾಲ್ Windows 10 Home ನಿಮಗೆ ಬರುತ್ತೆ. ಮತ್ತು ಇದು 64-bit ಆಪ್ರೇಟಿಂಗ್ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ ಮೈಕ್ ಇದೆ, ಮತ್ತು 720 pixelನ ಒಂದು ವೆಬ್ ಕ್ಯಾಮ್ ಕೂಡ ಇದೆ. ನೀವೇನಾದರೂ ವೆಬ್ ಮೀಟಿಂಗ್ಸ್ನ ಅಟೆಂಡ್ ಮಾಡ್ತೀರಾ ಅಂತಂದರೆ ಈ ಒಂದು ಕ್ಯಾಮ್ರಾ ಕ್ವಾಲಿಟಿ ನಿಮಗೆ ಒಂದು ಒಳ್ಳೆ ಔಟ್ಪುಟ್ನ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು 17.3 inch ನಿಮಗೆ ಸೈಜ್ ಸಿಗುತ್ತೆ. ಮತ್ತು ಫುಲ್ HD LED ಬ್ಲ್ಯಾಕ್ ಲೈಟ್ ಆ್ಯಂಗಲ್ ಗ್ಲೇರ್ IPS ಡಿಸ್ಪ್ಲೇ ನಿಮಗೆ ಇದರಲ್ಲಿ ಸಿಗುತ್ತೆ, ವಿತ್ 60Hz ರಿಫ್ರೆಶ್ ರೇಟ್ ಸಿಗುತ್ತೆ. ನೀವು ಗೇಮಿಂಗ್ ಆಡಬೇಕು ಆದರೂ ಗೇಮಿಂಗ್ ಏನಾದರೂ ನೀವು ಆಡ್ತೀರಾ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಒಳ್ಳೆ FPS ನೀವು ಎಂಜಾಯ್ ಮಾಡ್ಬೋದು. ಮತ್ತು ಇದರ ಬ್ರ್ಯಾಂಡ್ ವ್ಯಾರಂಟಿ ಬಂದ್ಬಿಟ್ಟು 1 year ಇರುತ್ತೆ. ನೀವು 1 year ಒಳಗಡೆ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಆದರೆ ನಿಮಗೆ ಇದರದ್ದು ವ್ಯಾರಂಟಿ ಕವರ್ ಆಗೋದಿಲ್ಲ. ಬಟ್ ಆಟೋಮೆಟಿಕ್ ಏನಾದರೂ ನಿಮಗೆ ಪ್ರಾಬ್ಲಮ್ ಬಂದರೆ, ವಿತ್ ಸಿಸ್ಟಮಲ್ಲೇ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ನೀವು ಅದನ್ನು ವ್ಯಾರಂಟಿ ಕ್ಲೈಮ್ ಮಾಡ್ಕೋಬೋದು. ಮತ್ತು ಇದರ ಕೀಬೋರ್ಡ್ ಬಗ್ಗೆ ನಾನು ಮಾತಾಡಲೇಬೇಕು. ತುಂಬ ಒಂದು ಹೈ ಕ್ವಾಲಿಟಿ ಕೀಬೋರ್ಡ್ ಕೀಸ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ RGB ಲೈಟಿಂಗ್ಸ್ ಕೂಡ ನೀವು ಎಂಜಾಯ್ ಮಾಡ್ಬೋದು. ಗೇಮಿಂಗ್ ಆಡಬೇಕಾದ್ರೆ ಮಾತ್ರ ನಿಮಗೆ ಒಂದು ರಿಚ್ ಫೀಲಿಂಗ್ ಕೊಡುತ್ತೆ. ಮತ್ತು ಇದರಲ್ಲಿ ಇರುವಂಥ ಮೌಸ್ ಪ್ಯಾಡು ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ಮತ್ತು ಒಂದು ನೀವು ರಾಯಲ್ ಲುಕ್ನ ನೀವು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತು ಇದರ ವೆಯ್ಟ್ ಬಂದ್ಬಿಟ್ಟು ನಿಮಗೆ 2.70 kgs ಇರುತ್ತೆ. ಸೊ ಸ್ವಲ್ಪ ಹೆವಿ ವೆಯ್ಟ್ ಆಯಿತು ಅಂತ ನನಗೆ ಅನಿಸ್ತಿದೆ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸ್ಪೆಸಿಫಿಕೇಷನ್ ತುಂಬ ಆಸಮ್ ಆಗಿದೆ. ನೀವೇನಾದರೂ ಈ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಲ್ಲಿ ನೋಡೋದಾದರೆ ನಿಮಗೆ 4.5 ರೇಟಿಂಗ್ ಇದೆ. ನೀವೇನಾದರೂ 55,000ರಲ್ಲಿ ಒಂದು ಒಳ್ಳೆ ಲ್ಯಾಪ್ಟಾಪ್ನ ನೋಡ್ತಾ ಇದ್ದರೆ ಈ ಲ್ಯಾಪ್ಟಾಪ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಗೈಸ್, ಇದಿಷ್ಟು ನಮ್ಮ ರಿವ್ಯೂ ಎಸ್ಎಸ್ ಟಫ್ ಗೇಮಿಂಗ್ ಲ್ಯಾಪ್ಟಾಪ್ನ ಮೇಲೆ. ನೀವೇನಾದರೂ 55,000ನ ಬಜೆಟಲ್ಲಿ ಯಾವುದಾದ್ರು ಒಂದು ಒಳ್ಳೆ ಲ್ಯಾಪ್ಟಾಪ್ನ ಹುಡುಕ್ತಾ ಇದ್ದರೆ ಈ ಲ್ಯಾಪ್ಟಾಪ್ನ ನೀವು ಚೂಸ್ ಮಾಡ್ಕೊಬೋದು. ಸೊ ಇದಿಷ್ಟು ಇವತ್ತಿನ ವೀಡಿಯೋಗೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅದೇ ತಂಕ ಬರೋಣ. ಬಾಯ್ ಬಾಯ್.